ಪಾಕಿಸ್ತಾನ ಮತ್ತೆ ಭಾರತಕ್ಕೆ ಸೇರ್ಪಡೆ ಆಗುತ್ತಾ ಅಖಂಡ ಭಾರತ ಕಲ್ಪನೆಗೆ ಮೋದಿ ಶ್ರೀಕಾರ ಹಾಡ್ತಾರ ಬಿಜೆಪಿ ನಾಯಕರ ಹೊಸ ಅಭಿಯಾನ ಏನಿದು ಅಖಂಡ ಭಾರತ ಅಖಂಡ ಭಾರತ ಅಖಂಡದ ಭಾರತದ ಕಲ್ಪನೆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಇದಾವೆ ಬಿಜೆಪಿ ಅವ್ರ ಪ್ರಕಾರ ಬಿಜೆಪಿ ಪ್ರಕಾರ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಎರಡು ಭಾರತಕ್ಕೆ ಸೇರಬೇಕು ಅವೆರಡೂ ಸೇರಿದ್ರೆ ಇದು ಅಖಂಡ ಭಾರತದ ಕಲ್ಪನೆ ಇದು ಅಖಂಡ ಭಾರತ ಸಾಕಾರ ಆಗುತ್ತೆ ಅಂತ ಇನ್ನೂ ಕೆಲವು ಜನ ಶ್ರೀಲಂಕಾನೂ ಸೇರಬೇಕು ಭಾರತಕ್ಕೆ ಆಗ ಅಖಂಡ ಭಾರತ ನಾನು ನಮ್ಮ ಕಲ್ಪನೆ ನಿಜ ಆಗುತ್ತೆ ಸಾಕಾರ ಆಗುತ್ತೆ ಅಂತ ಸೊ ಈಗ ಬೆಲ್ಲ ಸಾಧ್ಯನಾ ಅನ್ನೋದು ಸಾಕಷ್ಟು ಚರ್ಚೆಯ ವಿಚಾರ ಈಗ ಏನು ಉಕ್ರೇನು ಮತ್ತು ರಷ್ಯಾ ಏನು ಜಗಳ ಆಡ್ತಿದ್ದಾರೆ ಯಾವುದೋ ಒಂದು ಪ್ರದೇಶಕ್ಕೆ ಅಥವಾ ಉಕ್ರೇನ್ನ ರಷ್ಯಾಗೆ ಸೇರಿಸ್ಕೊಳ್ಬೇಕು ಅಂತ ಇದೆಲ್ಲ ವಿಚಾರಗಳು ಇದೆ ಈಗ ಅಷ್ಟು ಸುಲಭ ಅಲ್ಲ ಇವತ್ತು ಒಂದು ದೇಶ ವಿಭಜನೆ ಆದಮೇಲೆ ಮತ್ತೆ ಆ ದೇಶವನ್ನು ಇನ್ನೊಂದು ದೇಶದೊಳಗಡೆ ವಿಲೀನ ಮಾಡೋದು ಅಥವಾ ಸೇರ್ಪಡೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಆದರೂ ಕೂಡ ಭಾರತ ಅಂತ ಬಂದಾಗ ವಿಶೇಷವಾಗಿ ಬಿಜೆಪಿ ನಾಯಕರು ಹಿಂದೂ ಮುಖಂಡರು ಅಖಂಡ ಭಾರತದ ಪರಿಕಲ್ಪನೆಯನ್ನ ಆಗಾಗ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಬಟ್ ಈ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಈ ಬಾರಿಯ ಸ್ವಾತಂತ್ರೋತ್ಸವ ದಿನಾಚರಣೆಯ ಪ್ರಯುಕ್ತ ಇಂದಿನ ದಿನ ಆಗಸ್ಟ್ ಹದಿನಾಲ್ಕನೇ ತಾರೀಕು ಇಡೀ ದೇಶಾದ್ಯಂತ ಬಿ ಜೆ ಪಿ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು ಬಾ ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿಯ ಬಹುತೇಕ ಎಲ್ಲ ನಾಯಕರು ತಮ್ಮ ಟ್ವಿಟರ್ನಲ್ಲಿ ಅಥವಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಚಾನ್ಸ್ ಸಿಕ್ಕಿದ ಕಡೆಯೆಲ್ಲ ಅವರು ಏನು ಪ್ರತಿಭಟನೆ ಮಾಡಿದ್ದಾಗಿರ್ಬೋದು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು ಏನಪ್ಪ ಅಂದರೆ ಭಾರತದ ವಿಭಜನೆಯ ಭಯಾನಕ ನೆನಪಿನ ದಿನ ಅಂತ ಆಚರಣೆ ಮಾಡಿದ್ರು ಬಿ ಜೆ ಪಿ ನಾಯಕರು ಎಲ್ಲ ಕಡೆ ಬಿ ಜೆ ಪಿ ನಾಯಕರ ಪೋಸ್ಟರ್ಗಳಲ್ಲಿ ಅದೇ ಇದೇನು ಗುರು ಇಷ್ಟೊಂದು ಉದ್ದ ಇಟ್ಕೊಂಡಿದಾರಲ್ಲ ಭಾರತ ಏನು ವಿಭಜನೆಯ ಭಯಾನಕ ನೆನಪಿನ ದಿನ ಪಾರ್ಟಿಷನ್ ಏನಾಯಿತು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರಂದು ಪಾಕಿಸ್ತಾನ ಡಿವೈಡ್ ಆಯಿತು ಭಾರತದಿಂದ ಸೊ ಅದಕ್ಕೆ ಕಾರಣ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ಸಿಗರ ಒಡೆದು ಆಳುವ ನೀತಿಯಿಂದಲೇ ಭಾರತ ವಿಭಜನೆ ಆಯಿತು ಅವತ್ತು ಪಾಕಿಸ್ತಾನ ಏನಾಯಿತು ಪಾಕಿಸ್ತಾನ ಆಗಬಾರ್ದಾಗಿತ್ತು ಅನ್ನೋದು ಬಿ ಜೆ ಪಿಗರ ಒಂದು ಅವರ ಅಭಿಪ್ರಾಯ ಅವರ ದೃಢವಾದ ಸಂಕಲ್ಪ ಹಾಗಾಗಿ ಪಾಕಿಸ್ತಾನ ಮತ್ತೆ ಭಾರತಕ್ಕೆ ಸೇರಿಕೊಂಡ್ರೆ ಅಖಂಡ ಭಾರತದ ಕಲ್ಪನೆ ಸಾಕಾರ ಆಗುತ್ತೆ ಜೊತೆಗೆ ಪೂರ್ವ ಪಾಕಿಸ್ತಾನ ಈಗೇನು ಬಾಂಗ್ಲಾದೇಶ ಅಂತ ಕರಿತೀವಿ ನಾವು ಆ ಒಂದು ಬಾಂಗ್ಲಾದೇಶ ಡಿವೈಡ್ ಆಗೋದಕ್ಕೂ ಕೂಡ ಕಾಂಗ್ರೆಸ್ ಕಾರಣ ಆಗಬಾರ್ದಾಗಿತ್ತು ಪಾಕಿಸ್ತಾನ ಬಾಂಗ್ಲಾದೇಶ ಭಾರತದ ಅವಿಭಾಜ್ಯ ಅಂಗ ಆಗಿರಬೇಕಾಗಿತ್ತು ಅನ್ನೋದು ಬಿ ಜೆ ಪಿ ನಾಯಕರ ಮಾತು ಈ ವಿಚಾರವಾಗಿ ಮಾಜಿ ಡಿ ಸಿ ಎಂ ಈಶ್ವರಪ್ಪ ಅವರು ಒಂದು ವಿಶೇಷವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಪಾಕಿಸ್ತಾನ ಭಾರತದ ಭಾಗ ಆಗುತ್ತೆ ಮೋದಿ ನಾಯಕತ್ವ ಬೇಕು ಅಂತ ಪಾಕಿಸ್ತಾನದಲ್ಲಿರ್ತಕ್ಕಂಥ ಜನ ಕೂಡ ಬಯಸ್ತಾ ಇದ್ದಾರೆ ಹೀಗಾಗಿ ಮುಂದಿನ ದಿನದಲ್ಲಿ ಪಾಕಿಸ್ತಾನ ಕೂಡ ಭಾರತಕ್ಕೆ ವಾಪಸ್ ಸೇರ್ಪಡೆ ಆಗುತ್ತೆ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಮಾನ್ಯ ಮಾಜಿ ಡಿ ಸಿ ಎಮ್ ಈಶ್ವರಪ್ಪ ಅವರು ಕಾಂಗ್ರೆಸ್ ಪಕ್ಷ ರಾಜಕೀಯ ಅಧಿಕಾರಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ಭಾರತವನ್ನು ಪೀಸ್ ಪೀಸ್ ಮಾಡ್ತು ಆದರೆ ಮುಂಬರುವ ದಿನಗಳಲ್ಲಿ ಪಾಕಿಸ್ತಾನ ಕೂಡ ಭಾರತದ ಭಾಗ ಆಗುತ್ತೆ ಅಂತ ಈಶ್ವರಪ್ಪ ಅವರ ಮಾತು ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ ಭಾರತ ವಿಭಜನೆ ಖಂಡಿಸಿ ಏನು ಸೋಮವಾರ ಆಯಿತು ಪ್ರತಿಭಟನೆ ಆಯಿತು ತುಂಬ ಕಡೆ ಬಿ ಜೆ ಪಿ ಆ ಪ್ರತಿಭಟನೆ ಟೈಮಲ್ಲಿ ಮಾತನಾಡಬೇಕಾದ್ರೆ ಅವರು ಈ ಒಂದು ಮಾತನ್ನು ಹೇಳಿದ್ದಾರೆ ಪಾಕಿಸ್ತಾನ ಜನ ತಮ್ಮ ಜೀವನದ ಕೆಟ್ಟ ಹಂತವನ್ನು ಎದುರಿಸ್ತಾ ಇದ್ದಾರೆ ಅಲ್ಲಿ ಸಾಮಾಜಿಕ ಸ್ಥಿತಿಗತಿ ಸರಿಯಾಗಿಲ್ಲ ಆರ್ಥಿಕ ಸ್ಥಿತಿಗತಿ ಸರಿಯಾಗಿಲ್ಲ ಜೊತೆಗೆ ರಾಜಕೀಯ ಸ್ಥಿತಿಗತಿ ಕೂಡ ಸರಿಯಾಗಿಲ್ಲ ಅಂದರೆ ಪಾಕಿಸ್ತಾನ ಸರಿಯಾಗಿಲ್ಲ ಪಾಕಿಸ್ತಾನ ದಿವಾಳಿಯಾಗಿದೆ ಪಾಕಿಸ್ತಾನ ನಾಶ ಆಗಿಬಿಟ್ಟಿದೆ ಅವರ ಕೊನೆಯ ಹಂತಗಳನ್ನು ಕೊನೆಯ ಮೆಟ್ಟಿಲುಗಳನ್ನು ಅವರು ನೋಡ್ತಾ ಇದ್ದಾರೆ ಪಾಕಿಸ್ತಾನದವರು ಹೀಗಾಗಿ ಪಾಕಿಸ್ತಾನದ ಮುಖ್ಯಸ್ಥನಾಗಿ ನರೇಂದ್ರ ಮೋದಿ ಬೇಕು ಅಂತ ಅಲ್ಲಿನ ಜನ ಬಯಸ್ತಾ ಇದ್ದಾರೆ ಹಾಗಾಗಿ ಪಾಕಿಸ್ತಾನನ ಮತ್ತೆ ಭಾರತಕ್ಕೆ ಸೇರ್ಪಡೆ ಮಾಡಿಸ್ಕೋಬೇಕು ಆ ದಿನಗಳು ತುಂಬ ದೂರ ಏನಿಲ್ಲ ಹತ್ರ ಆಗಬಹುದು ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇನ್ನೂ ವಿಶೇಷ ಅಂದರೆ ಈಶ್ವರಪ್ಪ ಅವರು ಈಗೇನು ಭಾರತದಲ್ಲಿ ದ್ವೇಷ ಇರೋದಕ್ಕೆ ದ್ವೇಷ ಹರಡ್ತಾ ಇರೋದು ಬಿ ಜೆ ಪಿ ಅಲ್ಲ ಮಟ್ಟದಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕಾರಣ ದೇಶವನ್ನು ವಿಭಜನೆ ಮಾಡಿದ್ದು ಕಾಂಗ್ರೆಸ್ ಹೀಗಾಗಿ ಕಾಂಗ್ರೆಸ್ ನಾಯಕರು ದೇಶದ ಜನರ ಕ್ಷಮೆಯಾಚನೆಯನ್ನು ಮಾಡಬೇಕು ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆ ಇರೋದಕ್ಕೆ ಕಾಂಗ್ರೆಸ್ ಪಕ್ಷವೇ ಕಾರಣ ಅಂತ ಈಶ್ವರಪ್ಪ ಅವರು ಆರೋಪ ಮಾಡಿದ್ರು ಭಯೋತ್ಪಾದನೆ ದ್ವೇಷ ಪಾಕಿಸ್ತಾನ ಭಾರತ ಕಾಂಗ್ರೆಸ್ಸು ಇದರ ಸುತ್ತನೇ ಈಶ್ವರಪ್ಪ ಅವರ ಭಾಷಣಗಳು ಇದ್ವು ಬರೀ ಈಶ್ವರಪ್ಪ ಅಲ್ಲ ಬಿ ಜೆ ಪಿಯವರ ಭಾಷಣಗಳು ಇದು ಸುತ್ತಮುತ್ತನೇ ಇರುತ್ತೆ ಅಖಂಡ ಭಾರತದ ಕಲ್ಪನೆ ಚೆನ್ನಾಗಿದೆ ಆದರೆ ಸಾಧ್ಯನಾ ಇವತ್ತಿಗೂ ಕೂಡ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶನ ಭಾರತಕ್ಕೆ ಸೇರ್ಕಳೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಈಗಾಗಲೇ ಹಿಂದುತ್ವ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗಬೇಕು ಭಾರತ ಅಂತ ಬಿ ಜೆ ಪಿ ನಾಯಕರು ಹಿಂದೂ ಮುಖಂಡರು ಬಯಸ್ತಾರೆ ಇರ್ತಕ್ಕಂಥ ಮುಸ್ಲಿಮರ ಮತಗಳೇ ನಮಗೆ ಬೇಡ ಕರ್ನಾಟಕದಲ್ಲಿ ಹದಿನಾಲ್ಕು ಪರ್ಸೆಂಟು ಇಡೀ ಇಂಡಿಯಾದಲ್ಲಿ ಯೋಚನೆ ಮಾಡಿದಾಗ ಹದಿನಾರು ಹದಿನೇಳು ಪರ್ಸೆಂಟು ಮುಸ್ಲಿಮ್ ಜನಸಂಖ್ಯೆ ಇದೆ ಭಾರತದಲ್ಲಿ ಇರೋ ಮುಸ್ಲಿಮರಿಗೆ ನಮಗೆ ಮತಗಳು ಬೇಡ ಮುಸ್ಲಿಂ ಮತಗಳು ಬೇಡ ಮುಸ್ಲಿಮಾನ ದ್ವೇನು ದೇಶದ್ರೋಹಿಗಳು ಹೀಗೆ ಸಾಕಷ್ಟು ಎಲ್ಲರೂ ಅಲ್ಲ ಕೆಲವೊಂದಿಷ್ಟು ಜನ ಆರೋಪವನ್ನು ಮಾಡ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಅತಿ ಹೆಚ್ಚು ಮುಸ್ಲಿಮ್ ಇರತಕ್ಕಂಥ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಭಾರತಕ್ಕೆ ಸೇರ್ಸ್ಪ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಪ್ರಾಕ್ಟಿಕಲಿ ಇದು ಆಗುತ್ತಾ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ